ಯಾಕ ಈ ಟೈಮಲ್ಲಿ ಏನಾದರೂ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಅವರು ಅಯ್ಯೋ ಅವಾರ್ಡ್ ಕೊಟ್ಬಿಡ್ಬೋದು, ಆಯಾ ಸತ್ತೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಈ ಬಿಸ್ತಲ್ಲಿ ಬಸ್ಸು ಬೇರೆ ಎಲ್ಲಿ ಹೋಗುತ್ತೆ, ಪಾಪ ಜೋಲ್ ಸುರಿಸ್ತಾ ಇದ್ರು ಬೆಂಗಳೂರಿಯನ್ಸು. ಒಂದು ದಿನ ನೆಮ್ಮದಿಯಾಗಿ ಇರೋಕ್ಕಾಗಲ್ವಲ್ಲ, ನೀವೆಲ್ಲ ಏನು ಪಾಪ ಮಾಡಿಬಿಟ್ಟಿದ್ರಿ ಓದ್ ಜನ್ಮದಲ್ಲಿ. ದಯಮಾಡಿ ಹೇಳಿ ಹೇಳ, ನಾನು ಯಾವತ್ತಾದರೂ ಯಾರಿಗಾದರೂ ಅಗೌರವಾಗಿ ನಡ್ಕೊಂಡಿದ್ದೀನ? ಈ ರೋಡಲ್ಲಿ ಬರೀ ಹೆಂಗಸುಗಳೇ ಸಿಗ್ತಾವ್ರಿಗರು, ಹಂಗೆ ಗ್ರಾಚಾರಕ್ಕೆ ಇವತ್ತು ಈ ಅಕ್ಕ ಆಗ್ಲಿಂದ ರೈಟು ಲೆಫ್ಟ್ ಆಟಾಡ್ತೋ ಸಣ್ಣ ಮಗು ಅಂತ ಮುಂದೆ ಕೂರ್ಸ್ಕೊಂಡು ಹೋಯ್ತಾ ಇದೆಯಪ್ಪ, ಹಿಂದೆ ಕೂರ್ಸೋಕೋಳಯ್ಯಪ್ಪೋ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ಹೊಸ ವಿಡಿಯೋಗೆ. ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸೆಡೆ ನನ್ನ ಮಗ ಚಿಳ್ ಚಿಳ್ ಅಂತ ಐತಲ್ಲ ಹಂಗೆ. ಈಗ ಸದ್ಯಕ್ಕೆ ನಾನು ವೈಟ್ ಫೀಲ್ಡ್ ಹತ್ರ ಹೋಯ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಏನಾದರೂ ಒಂದು ಸ್ವಲ್ಪ ದಿನ ಓಡಾಡ್ಬಿಟ್ರೆ ಬೆಳ್ಳಿಗಿರೋದೆಲ್ಲ ಕರಿ ಹೆಗಣ ಕರಿ ಹೆಗಣ ಆಗೋಗಿರ್ತದೆ, ಕೈ ಕಾಲೆಲ್ಲ ಒಳ್ಳೆ ಬ್ಲಾಕ್ ಸಾಮ್ರಿ ನಾಯಿ ಥರ ಇದ್ದಾನೆ. ರೋಡಲ್ಲಿ ಹೋಯ್ತಾ ಇದ್ರೆ ಬಿಸಿ ಗಾಳಿ ಮಕ್ಕ ಹೊಡಿಜಾಯ್ತು ಹಂಗೆ. ಈ ಲೈಂಗ್ ಆದ್ರೆ ಮುಂದಕ್ಕೆ ನಂಗೆ ಬೆಂಗಳೂರು ಪರಿಸ್ಥಿತಿ ಮೊದಲೇ ನೀ ಶಾರ್ಟೇಜು ಅಂತವ್ರೇ. ನಿಮ್ಗಳ ಪರಿಸ್ಥಿತಿ ನೋಡ್ಕೊಂಡ್ರೆ ನನಗೆ ಅಯ್ಯೋ ಪಾಪ ಅನಿಸ್ತೇ ಗುರು. ಬೆಂಗಳೂರಿಯನ್ಸು ಒಂದು ದಿನ ನೆಮ್ಮದಿಯಾಗಿ ಇರೋಕ್ಕಾಗಲ್ವಲ್ಲ, ನೀವೆಲ್ಲ ಏನು ಪಾಪ ಮಾಡಿಬಿಟ್ಟಿದ್ರಿ ಓದ್ ಜನ್ಮದಲ್ಲಿ. ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀರಿ, ಬೇಸಿಗೆಗಾಲದಲ್ಲಿ ನೀರು ಸಿಗಲ್ಲ, ಮಳೆಗಾಲದಲ್ಲಿ ಮಳೆ ಬಂದರೆ ಓಡಾಡೋಕ್ಕಾಗಲ್ಲ, ಮನೆ ಒಳಗೆಲ್ಲ ನೀರು ಹರಿತದೆ. ಕರ್ಮದ ಫಲ ಇದೆಲ್ಲ ನಿಮಗೆ ಅನುಭವಿಸಿ, ಇದೆಲ್ಲ ಅನುಭವಿಸ್ಬೇಕು ನೀವು. ಓ ಸಿಟಿ ಅಂತ ಬಂದು ಸೇರ್ಕೊತೀರಲ್ಲ, ಚೆನ್ನಾಗಿ ಅನುಭವಿಸಿ. ಅದರಲ್ಲೂ ಈ ಟೈಮಲ್ಲಿ ಏನಾದರೂ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಅವರು ಅಯ್ಯೋ ಅವಾರ್ಡ್ ಕೊಟ್ಬಿಡ್ಬೋದು, ಭಾರತ ರತ್ನ ಕೊಟ್ಬಿಡ್ಬೋದು ಅವ್ರಿಗೆಲ್ಲ. ಯಾಕೆಂದರೆ ಈ ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದೈತಲ್ಲ, ಅದ್ರ ಮುಂದೆ ಯಾವ ಕೆಲಸನೂ ಇಲ್ಲ ಅನ್ಕೋಬಿಡಿ. ಅಯ್ಯೋ ಅಯ್ಯೋ ಸತ್ತೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ. ಆಟೋಮೆಟಿಕ್ಕಾಗಿ ಹುಡುಗಿಯರು ನೋಡಿದಾಗೆಲ್ಲ ಹಿಂಗೆ ಕತ್ತಿ ಹಿಂಗೆ ಹೋಗ್ಬಿಡ್ತದೆ ಗುರು, ನಂದು ರೆಫ್ಟ್ಗೋ ಅಥವಾ ರೈಟ್ಗೋ. ಇದೆಲ್ಲ ಹೆಂಗೆ ಸಾಧ್ಯ ರಾಜ? ಗಂಡಸ್ರಿಗೆಲ್ಲ ಹಂಗೇನೋ, ನನಗೆ ಮಾತ್ರ ಹಂಗೇನೋ ಅದು ಗೊತ್ತಿಲ್ಲ. ಆಹಾ ಓ ನೀರು ಕುಡಿಯೋ ನೀವೇ ನೀ ಕುಡಿಯುವ ನೀರು ಯಾರ್ಯಾರು ಸ್ವಂತ ಬೋರ್ವೆಲ್ ಇಟ್ಕೊಂಡು ಹೋಗ್ರು ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ. ಈಗ ಹೆಂಗಿರು ನೀರು ಶಾರ್ಟೇಜ್ ಆಯ್ತಾ, ಎಲ್ಲಿ ನೋಡಿದ್ರೆ ನೀರು ನಿಂತೈತಲ್ಲ ಗುರು, ಅಲ್ಲೇ ಟ್ಯಾಂಕರ್ಗಳು. ಮುಂದಕ್ಕೆ ಬೆಂಗಳೂರವ್ರ ಪರಿಸ್ಥಿತಿ ನಿಲ್ಸ್ಕೊಂಡ್ರೆ ಒಂದ್ ಕಡೆ ನಗು ಬರುತ್ತೆ. ಇನ್ನೊಂದು ಕಡೆ ಅಯ್ಯೋ ಪಾಪ ಅನ್ಸುತ್ತೆ, ಅಯ್ಯೋ ಪಾಪ ಯಾಕೆ ಅನ್ಸುತ್ತೆ, ಅವರು ನಮ್ಮ ಥರ ಮನುಷ್ಯ ಅಲ್ವಾ, ಅದಕ್ಕೆ ನಗು ಎಂತಕ್ಕಂದ್ರೆ ಆಗಬೇಕು. ಯಾಕೆಂದ್ರೆ ಅಲ್ಲೆಲ್ಲೋ ಬತ್ತು ಅವ್ರ ದೇಶ ಬಿಟ್ಟು, ಅವ್ರ ದೇಶ ಅಂತೀನಿ ಅವ್ರ ಸ್ಟೇಟ್ ಬಿಟ್ಟು ಜಿಲ್ಲೆ ಬಿಟ್ಟು ತಾಲೂಕು ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ ಜೀವನ ಕಟ್ಕೊಳ್ಳೋಕೆ ಅಂತ. ಅಲ್ಲೂ ರಿಕ್ವೈರ್ಮೆಂಟ್ ಇದ್ರೂ ಕೂಡ ಸಿಟಿ ಲೈಫ್ ಬೇಕು ಅಂತ ಎಲ್ಲೆಲ್ಲಿಂದನೋ ಬಿಟ್ಟು ಬಂದಿರ್ತೀರಾ ಅಂತವ್ರಿಗೆಲ್ಲ ತಕ್ಕ ಪಾಠ ಇದು. ನಾನು ರೈಟ್ ಸೈಡಿಗೆ ಏನು ನೋಡ್ತಿದ್ದಾರೆ, ಇದೆಲ್ಲ ಸುರ್ಗಿ ಮರಗಳು. ಇಲ್ಲಿ ಹೆಚ್ಚು ಕಮ್ಮಿ ಸುರ್ಗಿ ಫಾರೆಸ್ಟ್ ಇತ್ತು ಅನ್ಸುತ್ತೆ, ಕಾಡನ್ನೆಲ್ಲ ಕಡ್ದು ನಾಡ್ ಮಾಡಿಬಿಟ್ಟಿದ್ದೀರಲ್ಲೋ ನಿಮ್ಮ ಸುಳ್ಳಾಗ. ಅಯ್ಯಯ್ಯೋ ಬಿಸಿಲು ಬೇರೆ, ಟ್ರಾಫಿಕ್ ಬೇರೆ, ಧೂಳು ಬೇರೆ, ಅದ್ರಲ್ಲಿ ಬೇರೆ ಪಕ್ಕದಲ್ಲಿ ಬೇರೆ ಪಾಪ ಕಾಡನ್ನೆಲ್ಲ ಕಡ್ದು ನಾಡ್ ಮಾಡಾಕ್ಬಿಟ್ಟಾರೆ. ವಿನಾಶ ಕಾಲ ವಿಪರೀತ ಬುದ್ಧಿ. ಪಾಪ ಈ ಬಿಸಿಲಲ್ಲಿ ಬಸ್ಸು ಬೇರೆ ಎಲ್ಲಿ ಹೋಗುತ್ತೆ, ಪಾಪ ಜೋಲ್ ಸುರಿಸ್ತಾ ಇದ್ರು. ನಾವೆಲ್ಲರೂ ಹೋಗ್ಬಿಡ್ತೀವಿ ಬಿಸಿಲಿಗೆ, ಹಳ್ಳಿಗಿರಳಿಗೆ ಬಿಸಿಲಿದ್ರೆ ಅವೇನು ಮಾಡ್ತವೆ ಪ್ರಾಣಿಗಳು, ಮೂಕ ಪ್ರಾಣಿಗಳು ಅನ್ನೋದೇ ಗೊತ್ತಿಲ್ಲ. ನೆನೆಸ್ಕೊಂಡ್ರೆ ಮೈ ಎಲ್ಲ ಜುಮ್ಮನದ್ರು. ಪ್ಲೀಸ್ ಯಾರಾದರೂ ನಿಯರ್ ಬೈ ಹಸುಗಳು ಅಥವಾ ನಾಯಿಗಳು ಕಂಡ್ರೆ ಶೆಲ್ಟರ್ ಕೊಡಿ, ನೀರು ಕೊಡಿ. ಈ ಟೈಮಲ್ಲಿ ನೀರಿಲ್ಲ ಅಂದರೆ ಬಹಳ ಕಷ್ಟ. ಈ ಇರು ಬೇಸಿಗೆಯಲ್ಲಿ ಎಷ್ಟು ಪ್ರಾಣಿಗಳು ಪಾಪ ಇಲ್ಲೊಂದು ನೆರಳೆ ನಿಂತೈತೆ ನೋಡಿ, ಎಷ್ಟು ಪ್ರಾಣಿಗಳು ಸತ್ತೋಗ್ತವೆ ಏನು ಕತ್ತೀವೋ. ವಾಹ್, ನಮ್ಮ ಮನುಷ್ಯರಾಗಿ ಹುಟ್ಟಿರೋದಕ್ಕೆ ಪಾಪ ಗುರು, ಪಾಪ ಆಗಿರೋದಕ್ಕೆ ಒಪ್ಪಿಡಿದೀವಿ ಅನಿಸುತ್ತೆ. ನಿನ್ನ ಶರ್ಟ್ ಇಲ್ವಾ ಗುರು ಒರೆಸ್ಕೊಳಕ್ಕೆ? ನಿನ್ನ ಶರ್ಟ್ ಇಲ್ವಾ? ಮೊಬೈಲ್ ಒರೆಸ್ತಾ ಇದೆಯಲ್ಲ. ಅಲೋ, ನಾನೇನು ಮಂಗ್ದುಲ್ ಕಣಂಗ್ ಕಾಣ್ತೀನಿ ನಿಂಗೆ? ವೈಟ್ ಶರ್ಟ್ ವೈಟ್ ಕಲರ್ ಶರ್ಟ್ ಒಂದು ನನ್ನ ಶರ್ಟ್ಗೆ ಮೊಬೈಲ್ ಒರೆಸ್ತಾ ಇದೆಯಾ ಜುಳು ಅಂತ? ಬಿಟ್ರೆ ಬುಕ್ಕ ಬಿಟ್ರೆ ಹೊಡ್ಕೊಂಡು ಹೋಗ್ಬಿಡ್ತೀರಲ್ವಾ? ಹೌದು ಹೌದು.
ಹೆಣ್ಮಕ್ಳು ಯಾರಾದರೂ ಯೂಟರ್ನ್ ತೆಗಿತಿದ್ರೆ ದಮ್ಮಯ್ಯ ಹಿಂದೆ ನಿಂತ್ಕೋಬಿಡಿ. ಬೈಕರ್ಸ್ಗಳೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ, ಅವ್ರ ಸವಾಸಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಯಾಕೆ? ಯಾಕೆಂದ್ರೆ ಯೂಟರ್ನ್ ಮಾಡ್ತಿದ್ರೆ ಅವ್ರು ಲೆಫ್ಟ್ಗೆ ಹೋಗ್ತಾರೆ, ರೈಟಿಗೆ ಹೋಗ್ತಾರೆ. ಒಂದು ಕೊಟ್ಟಿರಲ್ಲ, ಲೆಫ್ಟಿಗೆ ಹಾಕೊಂಡು ರೈಟ್ ಹೋಗ್ತಾ ಇರ್ತಾರೆ, ರೈಟಿಗೆ ಹಾಕೊಂಡು ಲೆಫ್ಟ್ಗೆ ಹೋಗ್ತಾ ಇರ್ತಾರೆ. ಅವರೆಲ್ಲ ಒಂಥರ ಪ್ರೋ ರೈಡರ್ಸ್ ಅಂತ ಇದ್ದಂಗೆ, ಅವ್ರ ಹಿಂದೆ ಹೋಗೋದೆಲ್ಲ ಮಾಡ್ಕೋಬೇಡಿ. ಎಂತ ಹಸಿ ಸುಳ್ಳು ಹೇಳಿದ್ರಿ ಅವನು, ನಾಚಿಕೆ ಆಗ್ಬೇಕಾ ಬೇಡ ಅವನಿಗೆ? ಈ ರೋಡ್ ಅಲ್ಲಿ ಬರ್ರಿ ಹೆಂಗಸುಗಳೇ ಸಿಗ್ತಾವ್ರ ಇವರು, ಹಂಗ ಆಚಾರಕ್ಕೆ ಇವತ್ತು ಈ ಅಕ್ಕ ಆಗ್ಲಿಂದ ರೈಟ್ ಲೆಫ್ಟ್ ಆಟಾಡ್ತೈತೆ. ಅಯ್ಯೋ ರಾಮ, ಇವತ್ತೇನಾದ್ರು ಹೆಂಗಸರ ಗಂಡ ಅಂತಾರ ಇದೆ ಅಂತ ಇದೆಯಾ? ನನಗೆ ಭಾಳ ಹುಷಾರಾಗಿರ್ಬೇಕು. ಎರಡು ರೈಡರ್ ಹೋಗ್ತಾಯಿದ್ರೆ ಈ ಸೆಕೆ ಒಳಗೆ ಎಲ್ಲಿ ಹೋಯ್ತಾ ಇದೆಯಾ ದೇವರು? ಹಿಂಗ್ಯಾಕಾಮೇಲೆ ಹೆಲ್ಮೆಟ್ ಹಾಕೊಂಡು, ಹೆಲ್ಮೆಟ್ ಓಕೆ, ಈ ದೇಹ ಜಾಕೆಟ್ ಹಾಕೊಂಡು, ಇದಾಕೊಂಡು, ಬ್ಯಾಗ್ ಹಾಕೊಂಡು, ಯಾವ ಕರ್ಮಗೋರು ನಿಂದು ಹೋಗೋ ಅಷ್ಟೊಳಗೆ ಸ್ನಾನ ಮಾಡಿರ್ತೀಯ? ಎಲ್ಲಿಂದ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡಿರ್ತೀಯ? ಬೈಕ್ ಇಳೋ ಅಷ್ಟೊಳಗೆ ಇನ್ನೊಂದ್ಸರಿ ಸ್ನಾನ ಮಾಡಿರ್ತೀಯ? ಹೋಗ. ಓ, ಮೊಬೈಲ್ ಆಟಮ್ ಬಾಂಬ್ ಆಗೈತಲ್ಲ ಗುರು, ಮೊಬೈಲ್ ಹೊಸಿ ಸುಟ್ಟಾಯ್ತಲ್ಲ ಬಿಸಿಲಿಗೆ, ಬ್ಲಾಸ್ಟ್ ಇಷ್ಟ ಆಗ್ಬಿಟ್ಟು ಜೋಬಳಿಗೆ. ಬ್ಲಾಸ್ಟ್ ಆಗಲಿ, ಜೋಬ್ ಪಕ್ಕದಲ್ಲಿ, ಜೋಬ್ ಪಕ್ಕದಲ್ಲಿ ಇಂಪಾರ್ಟೆಂಟ್ ಐಟಮ್ ಐತೆ, ಬ್ಲಾಸ್ಟ್ ಇಷ್ಟ ಆಗ್ಬಿಟ್ಟದ್ರ ಜೊತೆಗೆ ಅದುವ. ಇದೇನೋ ಇದು ಹಿಂಗಾಗಿ ಹೋಯ್ತೆ ಇದು ಇಲ್ವಾ? ಸುಳ್ಳೊಳಗೆ ರೆಡಿ ಮಾಡಿಸ್ಕೊಂಡಿದ್ವಲ್ಲ ಮಿಸ್ಟರ್ ತೇಜಸ್ ಕುಮಾರ್, ಹೆಂಗೆ ಗಾಡಿ ಮೇಂಟೈನ್ ಮಾಡ್ತಿದ್ದೀರಿ ನೀವು? ಏನು ಇಲ್ವಲ್ರಿ ನಿಮ್ಮದು ಒಂದು ಸಾಮಾನು ಅಲ್ಲಾಡ್ತೈತೆ? ನಮಗೆಲ್ಲ ಗೊತ್ತಾಗೋಯ್ತು. ಅಕ್ಕ ಓ ಹೆಣ್ಮಗು, ಹೆಣ್ಮಗು ನೀನು ಮೇಡಮ್ ಅನ್ನು, ಕಾಲ್ಮಿ ಮೇಡಮ್, ಕಾಲ್ಮಿ ಕಾಲ್ಮಿ ಮ್ಯಾಮ್, ಮೇಡಮ್ ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಗಾಬರಿ ಮಾಡಿದ್ಲಪ್ಪ. ಈ ಏರಿಯಾದಲ್ಲಿ ಯಾರು ಹೆಣ್ಮಕ್ಳು ನೋಡ್ತಾ ಇದಾರೆ? ನಿಮ್ದು ಅಮ್ಮಯ್ಯ ಸಮಾಧಾನ ಹೋಗಿ ಸಮಾಧಾನ ಬನ್ನಿ. ರೋಡಲ್ಲಿ ಆ ಕಡೆ ಈ ಕಡೆ ನೋಡಿ, ಬಡಪಾಯಿಗಳು ಓಡಾಡಿರ್ತೀವಿ, ಗಾಬರಿ ಮಾಡಬೇಡಿ. ನಮಗೆ ತರ್ಕೊಳಕ್ ಆಯ್ತಾ ಇಲ್ಲ, ಆಗ್ಲಿಂದ ಹೆಚ್ಚು ಕಮ್ಮಿ 7-8 ಜನ ನಮಗೆ ಗಾಬರಿ ಹಿಡಿಸ್ಬಿಟ್ಟಿದ್ದೀರಿ. ಆದರೂ ಓಮೆಂದು ಯಾವತ್ತಿಗೂ ಅವಾನ್ ಇಲ್ಲಲ್ಲ ಕಂತ್ಬಿಟ್ರಿ. ಅದಾಗಿ ಮುಂಬೈಲಿ ಒಂದು ಕಾಲದಲ್ಲಿ ಬ್ಯಾನೇ ಮಾಡಿಬಿಟ್ಟಿದ್ರು ಓಮಿನ. ಆವಾಗ ಮುಂಬೈಲಿ ಅಪಹರಣಗಳು, ಕಿಡ್ನ್ಯಾಪ್ ಕೇಸ್ಗಳು ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತಂತೆ, ಕಳ್ತಾನೆ ಎಲ್ಲ. ಸೊ ಡಕಾಯಿಸ್ರಿಗೆ, ಕಳ್ಳರಿಗೆ, ಕಿಡ್ನಾಪರ್ಸ್ಗೆ ಹೇಳಿ ಮಾಡಿಸಿದಂತಹ ಗಾಡಿ ಇದು. ಅದಕ್ಕೆ ಮುಂಬೈಲೆಲ್ಲ ಇದು ಬ್ಯಾನ್ ಮಾಡಿದ್ರು ಗಾಡಿನ. ಈಗಲೂ ಬ್ಯಾನ್ ಆಗಿರಬೇಕು ಅಂತ ಗೊತ್ತಿಲ್ಲ, ಬಟ್ ಆ ಟೈಮಿಗೆ ಬ್ಯಾನ್ ಮಾಡಿದರು ಅಂತ ಗಾಡಿ ಇದು. ಓ, ಸಣ್ಣ ಮಗು ಅಂತ ಮುಂದೆ ಕೂರ್ಸ್ಕೊಂಡು ಹೋಯ್ತಿದ್ಯಪ್ಪ, ಹಿಂದೆ ಕೂರ್ಸೋಕೋಳ ಅಪ್ಪೋ. ಭಾಳ ಸಣ್ಣ ಮಗು ಅಂತ ಮುಂದೆ ಕೂರ್ಸ್ಕೊಂಡಿದ್ದೆ ಬಣ್ಣ. ಇವೆಲ್ಲ ಮಾಡ್ಲೇಬೇಕು. ಲೌಡ ಏನ್ ಕಾಮಾಗಿ ಕಂಪೋಸ್ ಆಗಿ ಗಾಡಿ ತರಿಸ್ತಾರ ಮುಂದೆ ಬರ್ತಾವ್ರೆ, ಅಡ್ಡ ಹಾಕಿದೀವಿ. ಏನು ತಲೆ ಸಾಮಾನ್ಯ ಇರಲ್ಲ, ಸಾಮಾನ್ಯ ಇರೋ ಜಾಗದಲ್ಲಿ ಸಾಮಾನ್ಯ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಹೋಸ್ಟ್ಲಿ ಕೈಯೆಲ್ಲ ಕ್ರಿಮಿನಾಗುತ್ತೆ ಪಕ್ಕ, ಮೊದಲೇ ಆ ಕಲರ್ ಇದ್ದೀನಿ. ಇನ್ನೂ ಅದರಲ್ಲಿ ಬೇರೆ ಇನ್ನೂ ಸುಂಡೋಬೇಕಾ ಕೈ ಕಾಲಲ್ಲವ ಈ ಬಿಸಿಲೊಳಗೆ? ಇವತ್ತು ಫುಲ್ ತೊಳಗೆ ಮರ್ತೆ ಬಿಟ್ಟೋಗೋರು ನಾನು. ಆಪೋಸಿಟ್ ಥೋ ಥೋ ಥೋ, ಸದ್ಯಕ್ಕೆ ಮೇನ್ ರೋಡ್ ರೀಚ್ ಆದು. ಏ ಯಾಕೋ ಇಂಡಿಕೇಟ್ರ್ ಹಾಕೋ ಏ ಆಟೋ, ನಾನು ಸೈಡಿಂದ ಬಂದ್ಬಿಡ್ತಾರೆ ನನ್ನ ಮಕ್ಕಳು ಆಟೋ ಹೊಡಿಯೋಕ್ಕೆ. ರೂಲ್ಸ್ ಒಂದು ಎಳ್ಳೇ ಫಾಲೋ ಮಾಡಲ್ಲ, ನಾನು ಸೈಡಿಂದ ಆಟೋ ಓಡಿಸ್ತಾರೆ ಅವರು. ಪುಣ್ಯಾತ್ಮ, ಇವನು ಲೆಫ್ಟ್ಗೆ ಹಾಕೊಂಡವನು, ರೈಟ್ಗೆ ಹಾಕೊಂಡವನು, ಲೆಫ್ಟ್ಗೆ ಹೋಯ್ತಾವನು. ಲೇ ಯಾವ ಊರೋ ನಿಂದು, ರೈಟ್ಗೆ ಹಾಕೊಂಡಿದ್ದೆ ಹಾಕೊಂಡು ಇಂಡಿಕೇಟ್ರು ಅಣ್ಣಗೊಂಚೂರು ಹೇಳ್ತೀನಿ ಅಣ್ಣ, ಅಣ್ಣ 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 ಏನಲ್ಲ ರೈಟ್ಗೆ ಹಾಕೊಂಡು ಲೆಫ್ಟ್ಗೆ ಹೋಯ್ತಾ ಇದ್ದೀರಣ್ಣ? ನನ್ನ ನಿನ್ನ ಗುಳ್ಳು ಅನ್ಕೊಂಡ ನಾವು ಅಂತ ಎಷ್ಟು ತಾನೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವು ತಾನೆ. ಹಾಂ, ನಮಗೂ ಸಾಕಾಗೋಯಿದೆ ಈ ವಯಸ್ಸಿಗೆ, ನಮ್ಮ ಮೇಲೆ ಎಷ್ಟು ಹೆಗಲ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಹಾಕೊಳಕ್ಕಾಗುತ್ತೆ ಹೇಳಿ ಸರ್. ನಾನಲ್ಲ ಸರ್, ನಮ್ಮ ಬೆಂಗಳೂರಲ್ಲಿ ಚಳಿಗಾಲದಲ್ಲಿ ವಿಪರೀತ ಚಳಿ, ಸೆಕೆಗಾಲದಲ್ಲಿ ವಿಪರೀತ ಸೆಕೆ. ಒಂಥರ ನಾರ್ತ್ಗೆ ಬಂದಂಗೆ ಆಗುತ್ತೆ ಗುರು, ಇಲ್ಲಿ ಬಂದರೆ ಒಂದೊಂದು ಏರಿಯಾಗೆ ಮಾತ್ರ ಇನ್ನೊಂದು ಏರಿಯಾದಲ್ಲಿ ಶೂಟಿಂಗ್ ಆಗಿರುತ್ತೆ. ಮನೆಯಿಂದ ಒಂದು ತವೆ ಒಂದು 2-3-4 ಮೊಟ್ಟೆ ತಂದ್ಬಿಟ್ಟಿದ್ರೆ ಇಲ್ಲೇ ಬ್ರೇಕ್ಫಾಸ್ಟ್ ಆಗ್ಬಿಡೋದು. ಹೋಯ್ತಾ ಹೋಯ್ತಾನೆ ಆಮ್ಲೆಟ್ ಹಾಕ್ಬಿಡ್ಬೋದಿತ್ತು ಗುರು, ಅಷ್ಟೊಂದು ಈಟು ಹೊಡಿತಾ ಗೊತ್ತೈತೆ. ಓಹೋ, ಎಳ್ಳೀರ್ ಬಿಸ್ನೆಸ್ ಜೋರಾಗಿ ನಡೀತೈತೆ, ನಡೆಸೋ ನಡೆಸೋ, ನಿಂದೇ ಕಾಲ ಇದು. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.